this is one of the important problem. It may be asked for 15 marks. And the problem is, Rs. 2000 is invested at an annual rate of interest 10%. What is the amount after 2 years if the compounding is done? Here, they have invested Rs. 2000 here. Then that is principal amount. They have borrowed 2000 rupees at 10% interest per annum. Annual rate of interest is 10%. Annual rate in the sense per annum. What is the amount after 2 years? The time period for borrowing the amount 2000 is for 2 years. What is the compounding is done in 4 cases. It may be annually, semi-annually, monthly, daily. So annually anta andre ond varshakke interest rate 10% agutte avaga navu eshtu amount na pay madbekagutte annadana evaluate madbeku. Semi annually andre half yearly andre 6 months once navu interest amount na pay madidre ottu eshtu amount kodbekagutte anta calculate madbeku. Monthly andre 2 varshakke illi 2000 rupees na borrow maartta idare ಪ್ರತಿ ಮಂತು ನಾವು ಇಂಟ್ರೆಸ್ಟ್ ನ ಪೇ ಮಾಡಿದ್ರೆ ಅಂದ್ರೆ 2 ವರ್ಷಕ್ಕೆ 1 ವರ್ಷಕ್ಕೆ 12 ತಿಂಗಳು 2 ವರ್ಷಕ್ಕೆ 24 ತಿಂಗಳಾಗುತ್ತೆ ಪ್ರತಿ ತಿಂಗಳು ನಾವು ಇಂಟ್ರೆಸ್ಟ್ ನ ಕೊಡ್ತಾ ಹೋದ್ರೆ ಎಷ್ಟು ಅಮೌಂಟ್ ಕೊಡಬೇಕಾಗುತ್ತೆ ಅಂತ ಇವ್ಯಾಲ್ಯೂಯೇಟ್ ಮಾಡಬೇಕು ದೆನ್ ಡೈಲಿ 1 ವರ್ಷಕ್ಕೆ 365 ದಿನ ಬಟ್ ಇಲ್ಲಿ ನಾವು ಸಾಲ ತಗೊಳ್ತಾ ಇರೋದು 2 ಇಯರ್ಸ್ ಗೆ 2 ಇಯರ್ಸ್ ಗೆ ಅಂತ ಅಂದಾಗ 730 ದಿನ ಆಗುತ್ತೆ ಒಟ್ಟಿನಲ್ಲಿ 730 ಡೇಸ್ ನಾವು ಇಂಟ್ರೆಸ್ಟ್ ಪೇ ಮಾಡಿದ್ರೆ ಎಷ್ಟು ಅಮೌಂಟ್ ಕೊಡಬೇಕಾಗುತ್ತೆ ಅನ್ನೋದನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು ಸೋ ಇಲ್ಲಿ ಇನ್ಫಾರ್ಮೇಷನ್ ಕೆಲವೊಂದು ಇನ್ಫಾರ್ಮೇಷನ್ ನ ಕೊಟ್ಟಿದ್ದಾರೆ ದಟ್ ಈಸ್ 1.0083 to the power of 24 ಅಂತ ಅಂದ್ರೆ ವ್ಯಾಲ್ಯೂ ಕೊಟ್ಟಿದ್ದಾರೆ ದೆನ್ ಹಿಯರ್ ಆಲ್ಸೋ ವ್ಯಾಲ್ಯೂ ಗಿವನ್ ಇದನ್ನು ನಾವು ಲಾಕ್ ಟೇಬಲ್ ಅಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು ಬಟ್ ಈ ಪ್ರಾಬ್ಲಮ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಸೊ ಐ ಹ್ಯಾವ್ ಟೇಕನ್ ಫಸ್ಟ್ ಕೇಸ್ ಇಯರ್ ದಟ್ ಈಸ್ ಆನ್ಯುವಲಿ ಸೊ ಆನ್ಯುವಲಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಪ್ರಿನ್ಸಿಪಲ್ ಅಮೌಂಟ್ ನಮಗೆ ಗೊತ್ತಿದೆ 2000 ರುಪೀಸ್ ಬಾರೋ ಮಾಡ್ತಿದ್ದಾರೆ ರೇಟ್ ಆಫ್ ಇಂಟ್ರೆಸ್ಟ್ 10% ಪರ್ ಆನಮ್ ಆನ್ಯುವಲಿ ಅಂದರೆ ವರ್ಷ ವರ್ಷ ನಾವೆಷ್ಟು ಇಂಟ್ರೆಸ್ಟ್ ಪೇ ಮಾಡ್ತಿದ್ದೀವಿ ಅನ್ನೋದನ್ನ ಆನ್ಯುವಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ 10% ಪರ್ ಆನಮ್ ಅಂತ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಪ್ರತಿ ವರ್ಷಕ್ಕೆ 10% ಇಂಟ್ರೆಸ್ಟ್ ರೇಟ್ ಅವ್ರು ಕೊಡ್ತಾ ಇದ್ದಾರೆ ದೆನ್ ಟೈಮ್ ಪೀರಿಯಡ್ ಅವ್ನು ಬಾರೋ ಮಾಡ್ತಾ ಇರೋದು 2 ಇಯರ್ಸ್ಗೆ ಸೊ ಫಾರ್ಮುಲಾ ಈಸ್ ಎ ಈಸ್ ಈಕ್ವಲ್ಸ್ ಟು ಪಿ ಇಂಟು 1+R/100 ಟು ದ ಪವರ್ ಆಫ್ ಟಿ ಸೊ ಅಮೌಂಟ್ ನಾವು ಎಷ್ಟು ಕೊಡಬೇಕು ಅಂತ ನಮಗೆ ಗೊತ್ತಿಲ್ಲ ಸೊ ಎ ಈಸ್ ಈಕ್ವಲ್ಸ್ ಟು ಪ್ರಿನ್ಸಿಪಲ್ ಅಮೌಂಟ್ 2000 1+R/100 ಆರ್ ಈಸ್ 10% ದಟ್ ಈಸ್ 10/100 ಟು ದ ಪವರ್ ಆಫ್ ಟಿ ಟಿ ಟೈಮ್ ಪೀರಿಯಡ್ 2 ಇಯರ್ಸ್ ಸೊ ಹಿಯರ್ 2000 ಇಂಟು 1+10/100 ಈಸ್ 0.1 ಟು ದ ಪವರ್ ಆಫ್ 2 2000 ಇಂಟು 1+0.1 ಈಸ್ 1.01 ಟು ದ ಪವರ್ ಆಫ್ 2 ಸಾರಿ 1.1 ದೆನ್ ಎ ಈಸ್ ಈಕ್ವಲ್ಸ್ ಟು 2000 ಇಂಟು 1.21 1.1 ಸ್ಕ್ವಯರ್ ಮಾಡಬೇಕು ಮಲ್ಟಿಪಲ್ ಮಾಡಬೇಕು 2 ಟೈಮ್ಸು ಸೊ 2000 ಇಂಟು 1.21 ಆಗುತ್ತೆ ಸೊ ದ ಅಮೌಂಟ್ ವಿ ಹ್ಯಾವ್ ಟು ಪೇ ಈಸ್ ಪರ್ ಇಯರ್ ಆ್ಯನ್ಯುವಲಿ 2420 ರುಪೀಸ್